ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವೀಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತು ನಾನು ನಿಮಗೋಸ್ಕರ ಟೆನ್ ಟಿ ಆರ್ ಎಕ್ಸ್ ಗ್ಲೋಬಲ್ ಅನ್ನೋ ಒಂದು ಬೆಸ್ಟ್ ಪ್ಲ್ಯಾನ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಪ್ಲ್ಯಾನ್ ಬಂದುಬಿಟ್ಟು ಸೊ ನಿಮಗೆ ಒಳ್ಳೆಯ ಒಂದು ವ್ಯಾಪಾರ ಮಾರುಕಟ್ಟೆಯಲ್ಲಿ ನಿಮಗೆ ಒಳ್ಳೆ ಉದ್ಯಮ ಅವಕಾಶವನ್ನು ಕೊಡ್ತಾರೆ ಅಂತ ಒಂದು ಉತ್ತಮ ಕಂಪನಿ ಆಗಿರುವಂಥದ್ದು ಈ ಒಂದು ಕಂಪನಿ ಏನಿದೆ ನೋಡಿ ಒಂದು ಬೆಸ್ಟ್ ಒನ್ ಆಫ್ ದ ಬೆಸ್ಟ್ ನಿಮಗೆ ಹಣ ಸಂಪಾದಿಸೋಕೆ ಒಂದು ಪ್ಲಾಟ್ಫಾರ್ಮ್ ಆಗಿರುವಂಥದ್ದು ಈ ಒಂದು ಕಂಪನಿಯ ಬಗ್ಗೆ ನಾನು ನಿಮಗೋಸ್ಕರ ಸಂಪೂರ್ಣ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಆದ್ದರಿಂದ ಈ ಒಂದು ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ ಮೊದಲನೇದಾಗಿ ಅಬೌಟ್ ಟ್ರೋನ್ ಬಗ್ಗೆ ತಿಳಿಸ್ಕೊಡ್ಬೇಕು ಅನ್ನೋ ಟ್ರೋನ್ ಅನ್ನೋದು ಒಂದು ಕ್ರಿಪ್ಟೋ ಕರೆನ್ಸಿ ಆಗಿರುವಂಥದ್ದು ಸೊ ಇದು ಒಂದು ಡಿಸ್ಟಲೈಸ್ಡ್ ಇಂಟರ್ನೆಟ್ ಪ್ಲಾಟ್ಫಾರ್ಮನ್ನು ಹೊಂದಿರುವಂಥ ಒಂದು ಬೆಸ್ಟ್ ಆಗಿರುವಂಥದ್ದು ಟ್ರೋನ್ ಅನ್ನೋದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಒಂದೊಂದು ಸಲ ಕಡಿಮೆ ಕೂಡ ಆಗುತ್ತೆ ಸೊ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಆ ರೀತಿಯಾಗಿರುತ್ತೆ ಸೊ ಟ್ರೋನ್ ಅನ್ನೋದು ಒಂದು ಒನ್ ಆಫ್ ದ ಬೆಸ್ಟ್ ಟೋಕನ್ ಆಗಿರುವಂಥದ್ದು ಒಂದು ಕ್ರಿಪ್ಟೋ ಕರೆನ್ಸಿಯ ಒಂದು ವೇದಿಕೆಯಲ್ಲಿ ಅದೇ ರೀತಿಗೆ ಟ್ರಾನ್ಸಾಕ್ಷನ್ ಸ್ಪೀಡ್ಗೆ ಬರುದಾದರೆ ಟ್ರಾನ್ಸಾಕ್ಷನ್ ಸ್ಪೀಡ್ ಅನ್ನೋದು ಸ್ಮಾರ್ಟ್ ಚೈನ್ ಅನ್ನೋದು ಇದರಲ್ಲಿ ನಿಮಗೆ ಉತ್ತಮವಾಗಿರುವಂಥ ಒಂದು ಬ್ಲಾಕ್ ಚೇನನ್ನು ಹೊಂದಿರುವಂಥದ್ದಾಗಿರ್ಬೋದು ಸೊ ಈ ಒಂದು ಕಂಪನಿ ಅನ್ನೋದು ಎಲ್ಲ ಒಂದು ರೀತಿಯಲ್ಲೂ ಕೂಡ ನಿಮಗೆ ಒಂದು ಸಹಾಯನ ಮಾಡ್ತಾ ಇರುವಂಥದ್ದು ಸೇಫ್ ಇರುವಂಥ ಒಂದು ಕಂಪನಿ ಆಗಿರುವಂಥದ್ದು ಸೊ ಉತ್ತಮವಾಗಿ ಇದೆ ಅನ್ನೋದಕ್ಕೆ ಇಷ್ಟಪಡ್ತೀನಿ ಅಬೋಟರ್ಸ್ ಮತ್ತು ಇವರ ಒಂದು ವಿಷನ್ ಬಗ್ಗೆ ತಿಳಿಸ್ಕೊಡ್ಬೇಕು ಅಂದರೆ ಇವರು ಟೆಂತ್ ಎರ್ ಎಕ್ಸ್ ಗ್ಲೋಬಲ್ ಅನ್ನೋದು ಸೊ ಯು ಎಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗ್ತಾ ಇರುವಂಥದ್ದು ಈಗ ನಿಮಗೆ ಬೇರೆ ಬೇರೆ ದೇಶದಲ್ಲೂ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು ನಮ್ಮ ದೇಶದಲ್ಲೂ ಸಿಗ್ತಾ ಇರುವಂತದ್ದು ಅದು ನಿಮಗೆ ಖುಷಿ ಖುಷಿಪಡುವಂಥ ಸುದ್ದಿ ಸೊ ಒಳ್ಳೆಯ ಒಂದು ಉದ್ಯಮ ಅವಕಾಶವನ್ನು ಕೊಡ್ತಾ ಕೊಡ್ತಾಯಿದ್ರೆ ಕೂತಾಳೆ ಹಣ ಮಾಡೋಕ್ಕೆ ಅವಕಾಶ ಇದ್ದಾರೆ ಅಂದರೆ ಏನಕ್ಕೆ ಮಿಸ್ ಮಾಡ್ಕೊತಿರ ಇಲ್ಲಿ ಸೊ ಈ ಈ ಒಂದು ಕಂಪನಿ ಒಂದು ಬೆಸ್ಟ್ ಇರುವಂಥ ಕಂಪನಿ ಇನ್ನೂ ಏನನ್ನೆಲ್ಲ ಬೆನಿಫಿಟ್ಸ್ಗಳು ಈ ಒಂದು ಕಂಪನಿ ಅನ್ನೋದನ್ನು ಕಂಪನಿಯಲ್ಲಿ ನಿಮಗೆ ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಜಾಯ್ನಿಂಗ್ ಪ್ಯಾಕೇಜ್ ಬಂದ್ಬಿಟ್ಟು ಬರೀ ಇಪ್ಪತ್ತು ಟ್ರಾನ್ ಇರುವಂಥದ್ದು ಸೊ ಬರೀ ಇಪ್ಪತ್ತು ಟ್ರೋನನ್ನು ಕೊಟ್ಟು ನೀವು ಈ ಒಂದು ಕಂಪನಿಗೆ ಜಾಯ್ನ್ ಆಗ್ತಾ ಇರಬಹುದು ಸೊ ಈ ಒಂದು ಒಳ್ಳೆ ಖುಷಿಪಡೋ ಅನ್ನೋ ಸುದ್ದಿ ಬರೀ ಇಪ್ಪತ್ತು ಟ್ರಾನ್ಗೆ ಈ ಒಂದು ಕಂಪನಿ ನಿಮ್ಮನ್ನು ಈ ಒಂದು ಕಂಪನಿಗೆ ಸೇರಿಸ್ಕೊತಾ ಇರುವಂಥದ್ದು ಸೊ ನಿಮಗೆ ಟೈಪ್ಸ್ ಆಫ್ ಇನ್ಕಮ್ಗೆ ಬರೋದ್ರೆ ನಿಮಗೆ ಐದು ರೀತಿಯಾದ ಇನ್ಕ ಇನ್ಕಮ್ಗಳು ಸಿಗ್ತಾ ಇರುವಂಥದ್ದು ಡೈರೆಕ್ಟ್ ಇನ್ಕಮ್ ಲೆವೆಲ್ ಇನ್ಕಮ್ ಪೋಲ್ ಇನ್ಕಮ್ ಹಾಗೆ ಪೋಲ್ ಸ್ಪಾನ್ಸರ್ ಇನ್ಕಮ್ ಹಾಗೆ ರಿವಾರ್ಡ್ ಇನ್ಕಮ್ ಅಂದ್ಬಿಟ್ಟು ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಡೈರೆಕ್ಟ್ ಇನ್ಕಮ್ ಅಂದರೆ ನಿಮಗೆ ಮೂರು ಟಿ ಆರ್ ಎಕ್ಸ್ ಅಲ್ಲಿ ಸಿಗ್ತಾ ಒಂದು ಡೈರೆಕ್ಟ್ ಮೆಂಬರ್ಗೂ ಕೂಡ ನಿಮಗೆ ಮೂರು ಟಿ ಆರ್ ಎಕ್ಸ್ ಅನ್ನೋದು ಸಿಗ್ತಾ ಇರುವಂಥದ್ದು ಒಳ್ಳೆ ಖುಷಿ ಪಡುವಂಥ ಸುದ್ದಿ ಲೆವೆಲ್ ಇನ್ಕಮ್ ಅಂದರೆ ಇದರಲ್ಲಿ ನಿಮಗೆ ಇಪ್ಪತ್ತು ಲೆವೆಲ್ವರೆಗೆ ಇನ್ಕಮ್ ಸಿಗ್ತಾ ಇದೆ ಫಸ್ಟ್ ಲೆವೆಲಲ್ಲಿ ಮೂರು ಟಿ ಆರ್ ಎಕ್ಸ್ ಸಿಗ್ತಾ ಇರುವಂಥದ್ದು ಸೆಕೆಂಡ್ ಲೆವೆಲಿಂದ ನಿಮಗೆ ಐದು ಜೀರೋ ಪಾಯಿಂಟ್ ಐದು ಟಿ ಆರ್ ಎಕ್ಸ್ ಸಿಗ್ತಾ ಇರುವಂಥದ್ದು ಈ ರೀತಿಯಾಗಿ ನಿಮಗೆ ಒಂದೊಂದು ಲೆವೆಲ್ಗೆ ಒಂದೊಂದು ಇಷ್ಟಿಷ್ಟು ಅನ್ನೋದನ್ನು ಕೊಡ್ತಾರೆ ಅದೇ ರೀತಿಗೆ ಟೀಮ್ ಲೆವೆಲ್ಗೆ ಬರೋದಾದ್ರೆ ಟೀಮ್ ಲೆವೆಲ್ ಇನ್ಕಮ್ ಕೂಡ ನಿಮಗೆ ಐದು ಇಂಟು ಐದು ಮ್ಯಾಟ್ರಿಗೆ ಇರುವಂಥದ್ದು ಸೊ ಇದನ್ನು ನೋಡ್ತಾರೆ ನಿಮಗೆ ಅರ್ಥ ಆಗುತ್ತೆ ಹತ್ತು ಲೆವೆಲ್ವರೆಗೆ ಇರುವಂಥದ್ದು ಮೆಂಬರ್ಸ್ ಬಂದ್ಬಿಟ್ಟು ಫಸ್ಟ್ ಲೆವೆಲ್ ಐದು ಸೆಕೆಂಡ್ ಲೆವೆಲಲ್ಲಿ ಇಪ್ಪತ್ತೈದು ಈ ರೀತಿಯಾಗಿ ಐದು ಇಂಟು ಐದು ಆಗ್ತಾ ಇರುವಂಥದ್ದು ಅದು ಕೂಡ ನಿಮಗೆ ಇನ್ಕಮ್ಗಳು ಅಷ್ಟೇ ನಿಮಗೆ ರೈಸ್ ಆಗ್ತದೆ ಟೋಟಲ್ ಇನ್ಕಮ್ಗಳು ಕೂಡ ನಿಮಗೆ ಅಷ್ಟೇ ಸಿಗ್ತವೆ ಟೋಟಲಾಗಿ ಇದರಲ್ಲಿ ನಿಮಗೂ ಎಷ್ಟು ಸಂಪಾದಿಸ್ಬೋದಾಗಿದೆ ಅಂದರೆ ಘಟನಾ ಲೆವೆಲ್ವರೆಗೂ ಹೋಯಿತು ಅಂದರೆ ನಿಮಗೆ ಮೂವತ್ತು ಲಕ್ಷದ ಐವತ್ತೆರಡು ಸಾವಿರದ ಏಳ್ನೂರ ನಲವತ್ತೈದು ಟಿ ಆರ್ ಎಕ್ಸನ್ನು ನೀವು ಇದರಲ್ಲಿ ಪಡ್ಕೋಬೋದು ಆಗಿರುವಂಥದ್ದು ಪೋಲ್ ಇನ್ಕಮ್ನಲ್ಲೂ ಅಷ್ಟೇ ನಿಮಗೆ ಒಂದು ಪೋಲ್ ಇಂಟ್ರಿ ನಿಮಗೆ ಹತ್ತು ಟಿ ಆರ್ ಎಕ್ಸ್ ಇರುತ್ತೆ ಡಿಸ್ಟ್ರಿಬ್ಯೂಷನ್ ಬಂದ್ಬಿಟ್ರೆ ನೀವು ನೋಡಿದಾರೆ ಇಲ್ಲಿ ನೋಡ್ತಾ ಇದ್ರಲ್ಲ ನಿಮಗೆ ಅಪ್ಗ್ರೇಡ್ ಆಗೋದು ಹಾಗೆ ಇಪ್ಪತ್ತು ಟೇರಕ್ಸ್ ಸಿಗ್ತದೆ ಹಾಗೆ ನಿಮಗೆ ನಂಬರ್ ಆಫ್ ಗ್ಲೋಬಲ್ ಟೀಮ್ಸ್ ಬಂದ್ಬಿಟ್ಟು ನಿಮಗೆ ಮೂರು ಮೆಂಬರ್ಸ್ ಸಿಗ್ತಾರೆ ಸ್ಪಾನ್ಸರ್ ಸಿಗ್ತಾ ಇರುವಂಥದ್ದು ಅದು ಜೀರೋ ಟೆರಕ್ಸ್ ನಿಮಗೆ ಏನು ಸಿಕ್ತಲ್ಲ ಸ್ಪಾ ಪ್ರಾಫಿಟ್ ಬಂದ್ಬಿಟ್ಟು ಐದು ಟೇರಕ್ಸ್ ಸಿಗ್ತದೆ ಅಡ್ಮಿನ್ ಬಂದುಬಿಟ್ಟು ಐದು ಟೆರಕ್ಸ್ ರೀಬರ್ಸ್ಗೆ ಯಾವುದೇ ರೀತಿ ಸಿಗ್ತಾಯಿಲ್ಲ ಇಲ್ಲ ಸುಪೋಲ ನೀವು ನೋಡ್ಬೋದು ನೀವು ಹತ್ತು ಅಂದರೆ ಇನ್ನೂ ಹತ್ತು ಹತ್ತು ಈ ರೀತಿಯಾಗಿ ಹತ್ತು ಇಂಟು ಮೂವ ಮೂರು ಅಂದರೆ ನಿಮಗೆ ಮೂವತ್ತು ಸಿಕ್ ಮೂವತ್ತು ಸಿಗ್ತಾ ಇರುವಂಥದ್ದು ಒಳ್ಳೆ ಖುಷಿ ಇರುವಂಥ ಸುದ್ದಿ ಒಂದು ಒಂದು ಒಬ್ಬರಿಂದ ನಿಮಗೆ ಹತ್ತು ಟೇ ಅನ್ನೋದು ಸಿಗ್ತಾ ಇರುವಂಥದ್ದು ಸೊ ಸೆಕೆಂಡ್ಲಲ್ಲೂ ಕೂಡ ಅಷ್ಟೇ ಇಪ್ಪತ್ತಿರುತ್ತೆ ಇಪ್ಪತ್ತು ಟೇರೆಕ್ಸ್ ನೀವು ಪಡ್ಕೋಬೋದಾಗಿದೆ ಇಪ್ಪತ್ತು ಇಂಟು ಒಂಬತ್ತು ಹಾಕೊಂಡ್ರೆ ನೀವು ಇದರಲ್ಲಿ ನೂರ ಎಂಬತ್ತು ಟೇರೆಕ್ಸನ್ನು ಪಡ್ಕೋಬೋದಾಗಿರುವಂಥದ್ದು ಅದೇ ರೀತಿಯಾಗಿ ನಿಮಗೆ ಪೋಲ್ ತ್ರೀಗೆ ಬರೋದಾದರೆ ಇದರಲ್ಲಿ ನಿಮಗೆ ಎಂಬತ್ತಿರುವಂಥದ್ದು ಮೂರು ಜನಕ್ಕೆ ಎಂಟ್ರಿಗೆ ನಿಮಗೆ ಎಂಬತ್ತು ಟಿ ಎಕ್ಸ್ ಸಿಗ್ತದೆ ಇದೆ ಅದರಲ್ಲಿ ನಿಮಗೆ ಎಂಬತ್ತು ಇಂಟು ಇಪ್ಪತ್ತೇಳು ಹಾಕೊಂಡು ನಿಮಗೆ ಎರಡು ಸಾವಿರದ ನೂರ ಅರವತ್ತು ಟಿ ಆರ್ಸ್ ಅನ್ನೋದನ್ನು ಪಡ್ಕೋಬೋದಾಗಿರುವಂಥದ್ದು ಸೊ ಇವೆಲ್ಲ ನಿಮಗೆ ರೀಬರ್ತ್ ಆಗಲಿ ಆಗ ಅದೇ ರೀತಿಗೆ ಸ್ಪಾನ್ಸರ್ ಆಗಲಿ ನಂಬರ್ ಆಫ್ ಟೀಮ್ ಮೆಂಬರ್ಸ್ಗಳು ನೀವು ನೋಡ್ಬೋದು ಇಪ್ಪತ್ತೇಳು ಇದ್ದರೆ ಎಲ್ಲ ಒಂದು ಎಲ್ಲ ಒಂದು ಸಿಗ್ತಾ ಇರುವಂಥದ್ದು ಅದೇ ರೀತಿಗೆ ಫೋರ್ತ್ಗೆ ಬರೋದಾದ್ರೆ ನಿಮಗೆ ಎಂಟುನೂರು ಟಿ ಆರ್ ಎಕ್ಸು ಎಂಟುನೂರು ರೀತಿ ಎಂಬತ್ತೊಂದು ಅಂದರೆ ಐವತ್ತು ಅಂದರೆ ಅರುವತ್ತು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಸಿಗ್ತಾ ಇರುವಂಥದ್ದು ಒಳ್ಳೆ ಖುಷಿ ಪಡುವಂಥ ಸಿಗು ಇನ್ನೂ ಜಾಸ್ತಿ ಹಣ ನೀವು ಪಡ್ಕೋಬೋದಾಗಿರುವಂಥದ್ದು ಹಾಗೆ ಪೋಲ್ ಇನ್ಕಮ್ ಇನ್ ಒನ್ ಪೇಜಲ್ಲಿ ಬರೋದರೆ ನೀವು ಇದರಲ್ಲಿ ನೋಡೋಕ್ಕೆ ಸಿಗ್ತಾ ಇರುವಂಥದ್ದು ಸೊ ನಿಮಗೆ ಟೋಟಲ್ ನಾಲ್ಕು ಪೋಲ್ ಇರುವಂಥದ್ದು ಮೆಂಬರ್ಸ್ ನೋಡ್ತಾ ಇದ್ರೆ ಇವನೊಂದ್ರಲ್ಲಿ ಯಾವ್ಯಾವ ರೀತಿಯಿಂದ ಇವೆಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಟೋಟಲಾಗಿ ನೀವು ಎಷ್ಟು ಹಣಕ್ಕೆ ಸಂಪಾದಿಸ್ಬೋದಪ್ಪ ಅಂದರೆ ನಲವತ್ತೆರಡು ಸಾವಿರದ ಪ್ರಾಫಿಟಲ್ಲಿ ನಿಮಗೆ ಅದು ನೋಡಲಿಕ್ಕೆ ಅಡ್ಮಿನ್ ಅಡ್ಮಿನಲ್ಲೂ ನೀವು ಟೋಟಲ್ ನೋಡ್ಬೋದು ಅದೇ ರೀತಿಯಾಗಿ ನೀವು ಅಲ್ಲಿ ಟೋಟಲ್ ನೋಡ್ಬೋದು ಅಲ್ಲಿ ನೀವು ಕೂಡ ಟೋಟಲನ್ನು ನೋಡ್ಬೋದು ಎಷ್ಟು ಸಿಗ್ತಾಯಿದೆ ಅನ್ನೋದನ್ನು ಒಳ್ಳೆ ಖುಷಿ ಪಡುವಂತ ಸುದ್ದಿ ಇದು ಆಗಿರುವಂಥದ್ದು ನಿಮಗೆ ಅದೇ ರೀತಿಗೆ ನಿಮಗೆ ಇನ್ಕಮ್ಗೆ ಬರದಾರೆ ನಿಮಗೆ ಒಂದು ಐಡಿಯಿಂದ ನಿಮಗೆ ಎಷ್ಟು ಸೆಷ್ಟು ಸಿಗ್ತಾ ಇದೆ ಅನ್ನೋದನ್ನು ಇದೇಳಿ ಪ ಕ್ಲಿಯರಾಗಿ ಕೊಟ್ಟಿರುವಂಥದ್ದು ಫ್ರಮ್ ಆಟೋ ಪೋಲು ಫೋರ್ಗೆ ಬರದರೆ ಇದರಲ್ಲಿ ನಿಮಗೆ ನಲವತ್ತೆರಡು ಸಾವಿರದ ನಾನ್ನೂರ ನಲವತ್ತೈದು ರೂಪಾಯಿ ಇರುವಂಟು ಸಿಗ್ತಾ ಇರುವಂಥದ್ದು ಹಾಗೆ ನಿಮಗೆ ಪೋಲು ಸ್ಪಾನ್ಸರ್ಗೆ ಬರೋದರೆ ನಿಮಗೆ ಎಂಟುನೂರ ನಾನ್ನೂರ ಇಪ್ಪತ್ತು ರೂಪಾಯಿ ಸಿಗ್ತಾ ಇರುವಂಥದ್ದು ಅದೇ ರೀತಿ ಗ್ರೀಬರ್ತ್ಗೆ ಬರೋದಾದರೆ ನಿಮಗೆ ಐ ಡಿ ಬಂದ್ಬಿಟ್ಟು ಎಷ್ಟಿದೆ ಅಂದರೆ ಸಾವಿರದ ಹದಿನೆಂಟು ಐ ಡಿವರೆಗೂ ಪಡ್ಕೊಬೋದಾಗಿರುವಂಥ ಒಳ್ಳೆ ಖುಷಿ ಪಡುವಂಥ ಸುದ್ದಿ ಹಾಗೆ ರಿವಾರ್ಡ್ ಇನ್ಕಮ್ಗೆ ಬರದರೆ ಏಳು ರೀತಿಯಾದ ರಿವಾರ್ಡ್ಸ್ಗಳು ಸಿಗ್ತವೆ ಇದರಲ್ಲಿ ನೀವು ಇದನ್ನು ನೋಡ್ಕೋಬೋದಾಗೆ ಟೈಮ್ ಕೂಡ ನೋಡ್ಕೋಬೋದು ಏಳು ದಿನದಿಂದ ನಿಮಗೆ ಮೂವತ್ತು ದಿವಸ ಹಾಗೆ ನೋ ಲಿಮಿಟ್ಸ್ ಕೂಡ ಇರುವಂಥದ್ದು ಅದೇ ರೀತಿ ರಿವರ್ಸ್ಗಳನ್ನು ನೀವು ನೋಡ್ಕೋಬೋದಾಗಿದೆ ಏಳನೇ ರಿವಾರ್ಡ್ಸಲ್ಲಿ ನಿಮಗೆ ಎಷ್ಟು ಸಿಗ್ತಾ ಇದೆ ಅಂದ್ರೆ ಇದು ಬಿಗ್ ಅಮೌಂಟ್ ಆಗಿರೋದ್ರಿಂದ ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ ತುಂಬ ಮೂವತ್ತೈದು ಸಾವಿರ ಟಿ ಆರ್ ಎಕ್ಸ್ವರೆಗೂ ಪಡ್ಕೋಬೋದು ಆಗಿರುವಂಥದ್ದು ಒಳ್ಳೆ ಖುಷಿ ಪಡುವಂಥ ಸುದ್ದಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನೀವು ಇದರಲ್ಲಿ ನೋಡಬಹುದಾಗಿರುವಂತದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಯಾವ ರೀತಿ ಇದೆ ಈ ಒಂದು ಕಂಪನಿಗೆ ಸಂಬಂಧಿಸಿದ್ದು ಅಂತ ಈ ಒಂದು ಕಂಪನಿಗೆ ಜಾಯ್ನ್ ಆಗೋ ಮುಂಚೆ ಈ ಒಂದು ಕಂಪನಿ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳನ್ನು ನೀವು ತಿಳ್ಕೊಳ್ಳೋದು ಬೆಸ್ಟ್ ಆದ್ರಿಂದ ಅವರೇ ಕೊಟ್ಟಿದ್ದಾರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅನ್ನು ನೀವು ಇದರಲ್ಲಿ ಆರಾಮಾಗಿ ನೋಡ್ಕೋಬಹುದಾಗಿರುವಂತದ್ದು ಫ್ರೆಂಡ್ಸ್ ಇವಾಗ ಯಾವ ರೀತಿ ನೀವು ರಿಜಿಸ್ಟರ್ ಆಗಬೇಕು ಅನ್ನೋದು ತಿಳ್ಸ್ಕೊಡ್ತೀನಿ ಲಿಂಕ್ ಇರುತ್ತೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾದ ಒಂದು ಪೇಜ್ ಅನ್ನೋದು ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಐ ಡಿ ಹಾಗೆ ನಿಮ್ಮ ಒಂದು ನೇಮ್ ಹಾಗೆ ನಿಮ್ಮ ಒಂದು ಪಾಸ್ವರ್ಡ್ ಅದನ್ನೆಲ್ಲ ಇಲ್ಲಿ ಎಂಟರ್ ಮಾಡೋಕ್ಕಾಗುತ್ತೆ ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ನಿಮ್ಗೆ ಗೊತ್ತಿರುತ್ತೆ ಸೊ ಇಲ್ಲಿ ನೇಮನ್ನು ಎಂಟರ್ ಮಾಡಿದ್ದೀನಿ ಈಗ ಪಾಸ್ವರ್ಡನ್ನು ಎಂಟರ್ ಮಾಡ್ತೀನಿ ನೆಕ್ಸ್ಟು ಇಮೇಲನ್ನು ಎಂಟರ್ ಮಾಡಬೇಕಾಗುತ್ತೆ ಇಮೇಲನ್ನು ಎಂಟರ್ ಮಾಡ್ಕೊಳ್ಳೋಣ ಇಮೇಲನ್ನು ಎಂಟರ್ ಮಾಡ್ಕೊಳ್ಳಿ ಇಮೇಲನ್ನು ಕರೆಕ್ಟಾದ ಇಮೇಲನ್ನು ಎಂಟರ್ ಮಾಡ್ಕೊಳ್ಳಿ ಯಾಕಂದರೆ ವೆರಿಫಿಕೇಷನ್ ಕೂಡ ಕೇಳ್ತಾ ಕೇಳ್ಬೋದಾಗಿರುವಂಥದ್ದು ಸೊ ಬೇ ಸೊ ನೆಕ್ಸ್ಟು ಇಮೇಲನ್ನು ನೀವು ಕರೆಕ್ಟಾಗಿ ಎಂಟರ್ ಮಾಡ್ಕೋಬೇಕಾಗುತ್ತೆ ಡಬಲ್ ಚೆಕ್ ಮಾಡಬೇಕಾಗುತ್ತೆ ಇಮೇಲನ್ನು ಸೊ ನೆಕ್ಸ್ಟ್ ಬರೋದಾರೆ ನೀವು ಇದರಲ್ಲಿ ಸೊ ನಿಮ್ಮ ಒಂದು ವ್ಯಾಲೆಟ್ ಅಡ್ರೆಸ್ಸನ್ನು ನೀವು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ ನಿಮ್ಮ ಒಂದು ವ್ಯಾಲೆಟ್ ಅಡ್ರೆಸ್ಸನ್ನು ಪೇಸ್ಟ್ ಮಾಡಿ ನೆಕ್ಸ್ಟು ನಿಮ್ಮ ಒಂದು ಮೊಬೈಲ್ ನಂಬರನ್ನು ಕೇಳ್ತರೆ ಮೊಬೈಲ್ ನಂಬರನ್ನು ಕೊಟ್ಕೊಳ್ಳಿ ಮೊಬೈಲ್ ನಂಬರ್ ಕೊಟ್ಟಿದ ನಂತರ ನಿಮ್ಮ ಒಂದು ಕಂಟ್ರಿಯನ್ನು ಕೇಳುತ್ತೆ ನಿಮ್ಮ ಒಂದು ಕಂಟ್ರಿಯನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ರಿಜಿಸ್ಟರ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ ಈ ರೀತಿಯಾಗಿ ನಿಮಗೆ ಜಾಯಿಂಟ್ ಸಕ್ಸಸ್ಫುಲ್ ಇರುತ್ತೆ ಯಾವುದಕ್ಕೂ ಇದನ್ನು ಒಂದು ನೀವು ಸ್ಕ್ರೀನ್ ಶಾಟನ್ನು ತೊಗೊಳ್ಳಿ ಸೊ ಇಲ್ಲಿ ನಿಮ್ಮ ಒಂದು ಡೀಟೇಲ್ಸನ್ನು ಕೊಟ್ಟಿರುವಂಥದ್ದು ನಿಮ್ಮ ಒಂದು ನೇಮ್ ಆಗಿರ್ಬೋದು ಯೂಸರ್ ಐ ಡಿ ಆಗಿರ್ಬೋದು ಪಾಸ್ವರ್ಡ್ ಆಗಿರ್ಬೋದು ಎಲ್ಲವನ್ನು ಕೊಟ್ಟಿದ್ದಾರೆ ಅದರಿಂದ ಪಾಸ್ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ಕ್ರೀನ್ಶಾಟ್ ತಗೊಂಡಿದ ನಂತರ ಬ್ಯಾಕ್ ಹೋಗಿ ಇಲ್ಲಿ ನಿಮಗೆ ಲಾಗಿನ್ ಅಂತ ಇರುತ್ತಲ್ಲ ರಿಜಿಸ್ಟ್ರೇಷನ್ ಬಟನ್ ಮೇಲೆ ಅಂಕದ ಮೇಲೆ ಲಾಗಿನ್ ಆಗಿರುತ್ತೆ ಸೊ ಇದರಲ್ಲಿ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡ್ಕೊಳ್ಳಿ ಸೊ ಎರಡನ್ನು ಎಂಟರ್ ಮಾಡಿಕೊಡು ನೀವು ಇದರಲ್ಲಿ ಲಾಗಿನ್ ಅನ್ನೋ ಒಂದು ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗ್ತಾ ಇರುವಂಥದ್ದು ಲಾಗಿನ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸೊ ನಿಮಗೆ ಈ ರೀತಿಯಾದ ಒಂದು ಪೇಜ್ ಅನ್ನೋದು ಓಪನ್ ಆಗ್ತಾ ಇರುವಂಥದ್ದು ನಿಮಗೆ ನೋಡಲಿಕ್ಕೆ ಕಾಣಿಸ್ತಾ ಇರ್ಬೋದು ಈ ಒಂದು ಚಿತ್ರಪಟದಲ್ಲಿ ನಿಮಗೆ ಎಲ್ಲ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸೊ ನಿಮ್ಮ ಒಂದು ಅಕೌಂಟನ್ನು ಒಂದು ಬ್ಯಾಲೆನ್ಸ್ ಆಗಿರ್ಬೋದು ಹಾಗೆ ಡೈರೆಕ್ಟ್ ಮೆಂಬರ್ಸ್ಗಳಾಗಿರ್ಬೋದು ಅದೇ ರೀತಿಗೆ ನಿಮಗೆ ರೆಫ್ರಲ್ ಲಿಂಕ್ಗಳಾಗಿರ್ಬೋದು ಎಲ್ಲ ಒಂದು ಮಾಹಿತಿಯನ್ನು ಇದರಲ್ಲಿ ಟೋಟಲಾಗಿ ನಿಮಗೆ ಕೊಟ್ಟಿರುವಂಥದ್ದು ಸೊ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂದರೆ ನೋಡ್ತಾ ಇದ್ದೀರಾ ಸೊ ಯಾವ ರೀತಿಯಾಗಿದೆ ಅಂತ ಪೋಲ್ ಒನ್ ಪೋಲ್ ಟು ಪೋಲ್ ತ್ರೀ ಪೋಲ್ ಫೋರ್ ಈ ರೀತಿಯಾಗಿ ಇರ್ತಾ ಐ ಡಿ ಸಿ ಎಷ್ಟಿದೆ ಅದನ್ನೆಲ್ಲ ಕೂಡ ಈ ಒಂದು ಚಾಟ್ನಲ್ಲಿ ಒಂದು ಪೇಜ್ನಲ್ಲಿ ನೀವು ಕಂಡು ಬರಬಹುದು ಈಗ ನಾನು ನಿಮಗೆ ಯಾವ ರೀತಿ ಈ ಒಂದು ಅಮೌಂಟ್ ಅಮೌಂಟನ್ನು ನೀವು ಡೆಪಾಸಿಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಡ್ಯಾಶ್ ಬೋರ್ಡ್ ಇದೆಯಾ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇದ್ರೆ ನಿಮಗೆ ಸೊ ಇಲ್ಲಿ ಅಮೌಂಟ್ ನಿಮಗೆ ಇಲ್ಲಿ ಆ್ಯಡ್ ಮಾಡಲಿಕ್ಕೆ ನಿಮಗೆ ಒಂದು ಆಪ್ಷನ್ ಅನ್ನೋದು ಕೊಡ್ತಾರೆ ಸೊ ಇದರ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದ್ರೆ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇರುವಂಥ ಒಂದು ಕ್ಯೂ ಆರ್ ಐ ಡಿ ಇದೆ ಅದೇ ರೀತಿಯಾಗಿ ಇಲ್ಲಿ ಒಂದು ನಿಮಗೊಂದು ಐ ಡಿ ಅನ್ನೋದು ಕೊಟ್ಟಿರ್ಬೋದು ಇಲ್ಲಿ ಒಂದು ಅದನ್ನು ನೀವು ಕಾಪಿ ಮಾಡ್ಕೋಬೇಕಾಗುತ್ತದೆ ಕಾಪಿ ಮಾಡಿಕೊಂಡು ನೀವು ಪೇಸ್ಟ್ ಮಾಡಿ ಇದರಲ್ಲಿ ನೀವು ಹಣನ ಆ್ಯಡ್ ಮಾಡ್ಬೋದಾಗುತ್ತೆ ಸೊ ಮಿನಿಮಮ್ ಬಂದ್ಬಿಟ್ಟು ನೀವು ಇದರಲ್ಲಿ ಇಪ್ಪತ್ತು ಟಿ ಆರ್ ಎಕ್ಸನ್ನು ಆ್ಯಡ್ ಮಾಡೋಕ್ಕೈತೆ ಅದನ್ನು ನಾನು ತಿಳಿಸ್ಕೊಟ್ಟಂಗೆ ನಿಮಗೆ ಇದರಲ್ಲಿ ಇಪ್ಪತ್ತು ಟ್ರಾನ್ ಅನ್ನೋದನ್ನು ನೀವು ಟ್ರಾನ್ಸಾಕ್ಷನ್ ಅನ್ನೋ ಮಾಡಬೇಕಾಗುತ್ತದೆ ಸೊ ಇದರಲ್ಲಿ ಕೊಟ್ಟಿರುವ ಡೀಟೇಲ್ಸ್ಗಳನ್ನು ನೀವು ಇದರಲ್ಲಿ ಫಿಲ್ ಮಾಡೋದ್ರ ಮುಖಾಂತರ ಸೊ ನೀವು ಇದರಲ್ಲಿ ಹಣ ಅನ್ನೋದನ್ನು ನೀವು ಡೆಪಾಸಿಟ್ ಅನ್ನೋದು ಮಾಡ್ಬೋದಾಗಿರುವಂಥದ್ದು ಸೊ ಇನ್ಸ್ಟೆಂಟಾಗಿ ನಿಮಗೆ ಡೆಪಾಸಿಟ್ ಅನ್ನೋದು ಆಗ್ತದೆ ಸೊ ಅದರ ಬಗ್ಗೆ ಏನೂ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಯಾಕಂದರೆ ಈ ಒಂದು ಕಂಪನಿ ಉತ್ತಮವಾಗಿರುವಂಥದ್ದು ಫಾಸ್ಟ್ ಟ್ರಾನ್ಸಾಕ್ಷನ್ ಕೂಡ ಹೊಂದಿರುವಂಥದ್ದು ಸೊ ಆದಷ್ಟು ನೀವು ಡೆಪಾಸಿಟ್ ಮಾಡಿದ ತಕ್ಷಣನೇ ಹಣ ಅದು ಬೇಗನೆ ಬಂದು ಸೇರ್ತಾ ಇರುವಂಥದ್ದು ಸೊ ದಿ ಆ್ಯಡ್ ಫಂಡ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು ಸೊ ನೆಕ್ಸ್ಟು ನೀವು ಹೋಗೋದಾದ್ರೆ ಈ ಒಂದು ಕಂಪನಿಗೆ ಸೊ ಈ ಒಂದು ಕಂಪನಿಯ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೂಡ ತಿಳ್ಕೊಂಡಿರ್ತಾರೆ ಈ ಒಂದು ಡ್ಯಾಶ್ ಬೋರ್ಡಲ್ಲಿ ಹಲವಾರು ಆಪ್ಷನ್ಗಳು ಇರುವಂಥದ್ದು ಸೊ ಇದರಲ್ಲಿ ನೀವು ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಟೋಟಲ್ ಡೈರೆಕ್ಟ್ ಮೆಂಬರ್ಸ್ ಆಗಿರ್ಬೋದು ಟೋಟಲ್ ಪೇಡ್ ಡೈರೆಕ್ಟ್ ಆಗಿರ್ಬೋದು ಹಾಗೆ ಟೀಮ್ ಮೆಂಬರ್ಸ್ ಆಗಿರ್ಬೋದು ಅದೇ ರೀತಿಯಾಗಿ ನಿಮಗೆ ಡೈರೆಕ್ಟ್ ಇನ್ಕಮ್ ಆಗಿರ್ಬೋದು ಅದೇ ರೀತಿ ನಿಮಗೆ ಟೋಟಲ್ ಇನ್ಕಮ್ ಆಗಿರ್ಬೋದು ಇದರ ಪೋಲ್ ಒನ್ ಪೋಲ್ ಟು ಪೋಲ್ ತ್ರೀ ಸೊ ಎಲ್ಲ ಒಂದು ಮಾಹಿತಿಯನ್ನು ಕೊಡ್ತಿರ್ಬೋದು ರೀಬರ್ತ್ ಆಗಿರ್ಬೋದು ಸೊ ಎಲ್ಲ ಒಂದು ಮಾಹಿತಿಯನ್ನು ಇವು ಇಲ್ಲಿ ನೀವು ತಿಳ್ಕೊಬೋದಾಗಿರುವಂಥದ್ದು ಸೊ ನೀವು ಡೆಪಾಸಿಟ್ ಮಾಡಿದ್ರು ಕೂಡ ಇಲ್ಲೇ ತಿಳ್ಕೊಬೋದು ಇಷ್ಟು ಇನ್ಕಮ್ಸ್ ಆಗ್ತಿದೆ ಅನ್ನೋದು ಕೂಡ ಅಲ್ಲೇ ತಿಳ್ಕೊಬೋದಾಗಿರುವಂಥದ್ದು ಅದೇ ರೀತಿಯಾಗಿ ಇದರಲ್ಲಿ ನಿಮಗೆ ವಿಡ್ರಾಲ್ ಮಾಡೋಕ್ಕೆ ನಿಮಗೆ ಇದರಲ್ಲಿ ಎರಡು ಐ ಡೀಸ್ ಅನ್ನೋದು ನೀವು ಮಿನಿಮಮ್ ಇರಲೇಬೇಕಾಗ್ತದೆ ಎರಡು ಐಡಿಸ್ ಐಡಿಸನ್ನೋದು ನೀವು ರೆಫರ್ ಮಾಡಲೇಬೇಕಾಗ್ತದೆ ರೆಫರ್ ಮಾಡಿ ಎರಡು ಐ ಡೀಸನ್ನು ನೀವು ಇದ್ದೊಳ್ಳಿ ಹಣ ಅನ್ನೋದನ್ನು ನಿಮ್ಮ ಬ್ಯಾಂಕಿಗೆ ನೀವು ಟ್ರಾನ್ಸ್ಫರ್ ಇನ್ಸ್ಟೆಂಟಾಗಿ ಟ್ರಾನ್ಸ್ಫರ್ ಮಾಡ್ಕೋಬೋದಾಗಿರುವಂಥದ್ದು ಸೊ ಮಿನಿಮಮ್ ಎರಡು ಐ ಡಿ ಬೇಕೇ ಆಗ್ತದೆ ಬೇಕಾದ ಮೇಲೆ ನೀವು ನಿಮ್ಮ ಒಂದು ಹಣನ ಪೇಮೆಂಟನ್ನು ವಿಡ್ರಾಲ್ ಮಾಡ್ಕೋಬೋದು ಇನ್ಸ್ಟೆಂಟಾಗಿ ಸೊ ಇಷ್ಟೆಲ್ಲ ಮಾಹಿತಿನ ತಿಳ್ಕೊಂಡಿದ್ದೀರಾ ಅಂದ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್